ಕ್ಯಾರೆಕ್ಟರ್ಸ್ ಎಲ್ಲೋ ನೋಡಿದೀವಿ ಅಂತ ಒಂದು ಅನ್ಸುತ್ತೆ ನಿಮಗೆ. ಅಟ್ಲೀಸ್ಟ್ ನಾನು ಹುಟ್ಟಿ ಬೆಳೆದಿರೋದ್ರಿಂದ ಇನ್ಫ್ಯಾಕ್ಟ್ ಇನ್ಕ್ಲೂಡಿಂಗ್ ಶಿವಾಸ್ ಕ್ಯಾರೆಕ್ಟರ್ ಆಲ್ಸೋ ನಾನು ನೋಡಿದೀನಿ ಕ್ಯಾರೆಕ್ಟರ್ ಅಂತ ನಾನು ಸಿನಿಮಾ ನೋಡ್ತಾ ಇರೋದು. ಅಲ್ಲ ನನ್ ಗರುಡ ಗಮನ ವೃಷಭ ವರ ಸೂಪರ್ ಟೈಟಲ್, ಅದ್ಭುತವಾಗಿರೋ ಟೈಟಲ್. ಸರ್ ಅದನ್ನ ಅರ್ಥ ಅಂದ್ರೆ ಯಾವ್ದಾದ್ರು ಒಂದು ವಿಜುವಲ್ ನೋಡಿದ ತಕ್ಷಣ ನೋಡಿದವನ ಮನಸ್ಸಲ್ಲಿ ಏನೋ ಒಂದು ಸೃಜಿಸುತ್ತೆ, ಆ ಕನ್ಫ್ಯೂಷನ್ ಬೇಕಾದ್ರೂ ಆಗಿರ್ಬೋದು, ಏನೋ ಒಂದು ಸೃಜಿಸುತ್ತೆ. ನಾನೇನು ಅದನ್ನ ತುಂಬಾ ಅಂಡರ್ಲೈನ್ ಮಾಡಿ ಹೇಳೋದು ಅರ್ಥ ಮಾಡ್ಕೊಳ್ಳೋನಿಗೆ ಇನ್ಸಲ್ಟ್ ಮಾಡೋದು ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಹಾಗಲ್ಲ, ನಾನು ಏನು ಅರ್ಥವನ್ನ ಅನ್ಕೊಂಡಿದ್ದೀನಿ ಇಡೀ ಸಿನಿಮಾದಲ್ಲಿ ಅದೇ ಅರ್ಥ ಪ್ರೇಕ್ಷಕರಿಗೆ ದಾಟಬೇಕು ಅಂತ ಏನಿಲ್ಲ. ಪ್ರೇಕ್ಷಕರಿಗೆ ಏನ್ ಅರ್ಥ ಆಯ್ತು ಅದು ಯಾವತ್ತೂ ಸರಿ ಅನ್ನಲ್ಲ. ಹೌದೌದು, ನನ್ನ ಯಾರು ಅಲ್ಲ ಯಾರು ಪ್ರೇಕ್ಷಕರು ಕೇಳಲಿಲ್ಲ, ಇಲ್ಲಿ ತನಕ ಯಾವ ಪ್ರೇಕ್ಷಕನು ಕೇಳಲಿಲ್ಲ. ಬಟ್ ಯಾರಾದ್ರೂ ಈಗ ಸಿನಿಮಾ ಲವರ್ಸ್ ಇರ್ತಾರಲ್ಲ ಅವ್ರು ಕೇಳಿದ್ರೆ ಹೇಳ್ತೀನಿ, ದಯವಿಟ್ಟು ನನ್ಗೆ ನಿಮ್ಮ ಮನ್ಸಲ್ಲಿ ಏನಿದ್ರು ಕರಪ್ಟ್ ಮಾಡಕ್ ಇಷ್ಟ ಇಲ್ಲ ಅಂತ. ಅದು ತುಂಬಾ ಕರಪ್ಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಆ ಐಡಿಯಾ ನನ್ನೊಳಗೆ ಯಾಕೆ ಹೊಳಿತು ಅಂತ ಕೇಳಿದ್ರು ಕೂಡ ನಾನ್ ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು ಬಿಟ್ರೆ ನನ್ನ ಒಳಗೆ ಏನು ಭಾವದಿಂದಾಗಿ ಬರ್ದೆ ಅಂತ ಅದನ್ನ ಹೇಳೋದು ಕಷ್ಟ. ಕಾಮನ್ ಆಡಿಯನ್ಸ್ ಇಲ್ಲಿ ತನಕ ಯಾರು ಕ್ವಶನ್ ಮಾಡಿಲ್ಲ ಸರ್. ಆದ್ರೆ ತುಂಬಾ ಜನ ಏನನ್ನ ಅಂದ್ರೆ ಕಾಮನ್ ಆಡಿಯನ್ಸ್ ನಾವ್ ಯಾರನ್ನ ಅನ್ಕೋತೀವಿ, ಒಂದು ಕಡೆ ಆ ಸೀನ್ ಕ್ಲಾಪ್ ನೋಡಿದ್ರು ಒಂದು ಸೀನ್ಗೆ ನನಗ ಅನ್ಕೊಡು ಓಕೆ. ಆದ್ರೆ ಬೇರೆ ಎಲ್ಲ ಅವ್ನು ಎದೆಗೆ ಮಣ್ಣು ಬಿದ್ದ ತಕ್ಷಣ ಕ್ಲಾಪ್ ಹೊಡಿಯೋಕ್ ಶುರು ಮಾಡಿದ್ರು. ಅಂದ್ರೆ ದಿ ಗಾಟ್ ವೈ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ವಿಜುವಲ್ ಅವರ ಚೈಲ್ಡ್ಹುಡ್ ಅಲ್ಲಿಂದ ಎಂಡ್ ಆಗೋದ್ರಿಂದ ಏನ್ ಮೀನ್ ಮಾಡ್ತಾ ಇದ್ದಾನೆ ಡೈರೆಕ್ಟರ್ ಅಂತ ಅವ್ರಿಗೆ ಅರ್ಥ ಆಗಿರೋದು. ಇದನ್ನ ಹೇಳೋದಕ್ಕೂ ನಂಗೆ ಒಂಥರ ಅನ್ಸುತ್ತೆ, ದ ಓನ್ಲಿ ರೀಸನ್ ಇಸ್ ಐ ಡೋಂಟ್ ವಾಂಟ್ ಟು ಕರೆಕ್ಟ್. ಅಂದ್ರೆ ಅದ್ರ ಅರ್ಥ ಅವ್ರು ಏನಾದ್ರು ತಪ್ಪಾಗಿ ಯೋಚನೆ ಮಾಡಿದ್ರೆ ಅದು ಕೂಡ ಅವ್ರ ಫ್ರೀಡಮ್ ಅಂತ ನಾನು ಭಾವಿಸ್ತೇನೆ ಅಷ್ಟೇ.